ಯೂ ಚಾನಲ್ ನಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈಗಾಗಲೇ ಅಂದ್ರೆ ನಾವು ಫೆಬ್ರವರಿ ಮಂತ್ ಅಲ್ಲಿ ಯೂನಿಯನ್ ಬಜೆಟ್ ಒಂದನ್ನು ಮಂಡನೆ ಮಾಡಿದ ನಂತರ ಅದರ ವಿವರಗಳನ್ನ ಅದರ ಹೈಲೈಟ್ಸ್ ಅದರ ಡಿಸ್ಕಶನ್ ಅನ್ನ ನಮ್ಮ ಚಾನೆಲ್ ನ ಮೂಲಕ ಮಾಡಿದ್ವಿ ಈಗ ಅಂದ್ರೆ ಮೂರನೇ ತಿಂಗಳು ಮಾರ್ಚ್ ರಾಜ್ಯದ ಬಜೆಟ್ನ ಬಜೆಟ್ನ ಹೈಲೈಟ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಬನ್ನಿ ಹಾಗಿದ್ರೆ ಈ ವರ್ಷ ರಾಜ್ಯ ಬಜೆಟ್ ಅಲ್ಲಿ ಏನೆಲ್ಲ ಇದೆ ಯಾರಿಗಿಲ್ಲ ಹೆಚ್ಚಿನ ಅನುದಾನ ಸ್ಯಾಂಕ್ಷನ್ ಆಗಿದೆ ಮತ್ತು ಯಾವ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಲಾಗಿದೆ ಅನ್ನೋದನ್ನ ನಮ್ಮ ಇವತ್ತಿನ ರಾಜ್ಯ ಬಜೆಟ್ ಹೈಲೈಟ್ಸ್ ಎರಡ್ ಸಾವಿರದ ಇಪ್ಪತ್ತೊಂದರ ವಿಶೇಷ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬರೋಣ ಓಕೆ ಇನ್ಯಾಕೆ ತಡ ರಾಜ್ಯ ಬಜೆಟ್ ಹೈಲೈಟ್ಸ್ ಹೆಚ್ಚು ಅತಿ ಹೆಚ್ಚು ನಮ್ಮ ರಾಜ್ಯ ಬಜೆಟ್ನ ಎಲ್ಲ ಹೈಲೈಟ್ಸ್ಗಳನ್ನು ಕವರ್ ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ ಕೆಲವೊಂದಿಷ್ಟು ಉಳಿದಿರಬಹುದು ಹೊರತಾಗಿ ಪರೀಕ್ಷೆಗೆ ಪೂರಕವಾಗುವ ಸಂಪೂರ್ಣ ಹೈಲೈಟ್ಗಳು ಇವತ್ತು ನಮ್ಮ ಬಜೆಟ್ ಅಲ್ಲಿ ನಿಮ್ಮ ಮುಂದೆಯೇ ಇದೆ ಒಟ್ಟು ಬಜೆಟ್ನ ಗಾತ್ರ ಎರಡು ಲಕ್ಷ ನಲವತ್ತಾರು ಸಾವಿರದ ಎರಡು ನೂರ ಆರು ಕೋಟಿ ಅಂದರೆ ಮೊದಲು ಈ ವರ್ಷ ಅಂದ್ರೆ ಹಿಂದಿನ ವರ್ಷ ಈ ಬಜೆಟ್ ಇದಕ್ಕಿಂತ ಹೆಚ್ಚಿನ ಮೊತ್ತದಲ್ಲಿತ್ತು ಕರೋನಾದ ಕಾರಣ ಈ ವರ್ಷ ಅಂಕಿ ಸಂಖ್ಯೆಯಲ್ಲಿ ಸ್ವಲ್ಪ ಏರಿಳಿತ ಆಗಿದೆ ಜೊತೆಗೆ ಬೆಂಗಳೂರು ನಗರ ಅಭಿವೃದ್ಧಿಗೆ ಏಳು ಸಾವಿರದ ಏಳುನೂರ ತೊಂಬತ್ತೈದು ಕೋಟಿ ರೂಪಾಯಿ ಅನುದಾನವಾಗಿದೆ ಬೆಂಗಳೂರಿನ ಅಭಿವೃದ್ಧಿ ಅಂದ್ರೆ ನಮ್ಮ ಬೆಂಗಳೂರು ನಮ್ಮ ರಾಜಧಾನಿ ಬೆಂಗಳೂರಿನ ಅಭಿವೃದ್ಧಿಗೆ ಏಳು ಸಾವಿರದ ಏಳುನೂರ ತೊಂಬತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ ಮತ್ತು ಮಹಿಳಾ ಅಭಿವೃದ್ಧಿಗೆ ಒಟ್ಟು ಮೂವತ್ತೇಳು ಸಾವಿರದ ಒಂದು ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಅನುದಾನ ಅಂದರೆ ಇವತ್ತು ಮಹಿಳಾ ದಿನಾಚರಣೆ ಮತ್ತು ಮಹಿಳೆಯರ ಅಭಿವೃದ್ಧಿಗೆ ಇದನ್ನ ನೀವು ಮಹಿಳಾ ಬಜೆಟ್ ಅಂತ ಕೂಡ ಕರಿಬೋದು ಯಾಕಂದ್ರೆ ಮೂವತ್ತೇಳು ಸಾವಿರದ ಒಂದು ನೂರ ಎಂಬತ್ತೆಂಟು ಕೋಟಿ ಬಜೆಟ್ ನಮ್ಮ ಮಹಿಳೆಯರ ಸುಧಾರಣೆಗೆ ಒತ್ತು ಕೊಡಲಾಗಿದೆ ಸೊ ದಟ್ ಕೃಷಿ ವಿವಿಗಳಲ್ಲಿ ರೈತರ ಮಕ್ಕಳಿಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ಅಂದರೆ ಕೃಷಿ ವಿವಿಗಳಲ್ಲಿ ರೈತರ ಮಕ್ಕಳಿಗೆ ಅನುಕೂಲ ಆಗಬೇಕು ಮತ್ತು ರೈತರ ಮಕ್ಕಳು ಹೆಚ್ಚಿನ ಏನಂದರೆ ಅವಕಾಶಗಳನ್ನು ಪಡೆದುಕೊಂಡು ಕೃಷಿಯಲ್ಲಿ ಕ್ರಾಂತಿಯನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ಈ ಸಾರಿ ಬಿ ಜೆ ಪಿ ಸರ್ಕಾರ ಕೃಷಿ ವಿವಿಗಳಲ್ಲಿ ರೈತರ ಮಕ್ಕಳಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಶೇಕಡ ಹನ್ನೊಂದರಷ್ಟು ಅನುದಾನ ಮೀಸಲಾಗಿದ್ದು ಒಕ್ಕಲಿಗ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಹೊಸ ನಿಗಮ ಸ್ಥಾಪನೆಯಾಗಿದೆ ಜೊತೆಗೆ ಆ ನಿಗಮಕ್ಕೆ ಐದು ನೂರು ಕೋಟಿ ರೂಪಾಯಿ ಮೀಸಲಾತಿ ಅಥವಾ ಮೀಸಲು ಇಡಲಾಗಿದೆ ಇನ್ನು ಮಂಗಳೂರಿನ ಗಂಜಿಮಠದ ಬಳಿ ನೂರು ಎಕರೆ ಜಾಗದಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಅರವತ್ತಾರು ಕೋಟಿ ರೂಪಾಯಿ ಯೋಜನಾ ವೆಚ್ಚ ಅಂದರೆ ಪ್ಲಾಸ್ಟಿಕ್ ಪಾರ್ಕ್ ಮಂಗಳೂರಿನ ಗಂಜಿಮಠದ ಬಳಿ ನೂರು ಎಕರೆ ಜಾಗದಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅದರ ಒಟ್ಟು ವೆಚ್ಚ ಅರವತ್ತಾರು ಕೋಟಿ ರೂಪಾಯಿಗಳು ಮತ್ತು ಅಲ್ಪಸಂಖ್ಯಾತರಿಗೆ ಸಾವಿರದ ಐದುನೂರು ಕೋಟಿ ರೂಪಾಯಿ ಮೀಸಲಾಗಿರಿಸಲಾಗಿದೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ವಿಜಯಪುರದಲ್ಲಿ ಫುಡ್ ಪಾರ್ಕನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅದಲ್ಲದೆ ಬೇಡ್ತಿ ಮತ್ತು ವರದಾ ನದಿಯ ಜೋಡಣೆಗೆ ಕ್ರಮವನ್ನು ಕೈಗೊಳ್ತಾರೆ ಯಾಕಂದರೆ ಈ ನದಿಯಿಂದ ಯಾರಿಗೆಲ್ಲ ಕುಡಿಯುವ ನೀರು ರೈತರಿಗೆ ಮತ್ತು ಕೈಗಾರಿಕೆಗಳಿಗೆ ಯಾರಿಗೆಲ್ಲ ಉಪಯೋಗ ಆಗ್ತದೋ ಅವರಿಗೆ ಇದು ಖುಷಿ ಸುದ್ದಿ ಬೇಡ್ತಿ ಮತ್ತು ವರದಾ ನದಿ ಜೋಡಣೆಗೆ ಹೆಚ್ಚಿನ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ನೆನಪಿರಲಿ ಇದು ನಮ್ಮ ರಾಜ್ಯದ ಬಜೆಟ್ ಅಂದ್ರೆ ಈ ಹಿಂದೆ ನಾವು ಯೂನಿಯನ್ ಬಜೆಟ್ ಡಿಸ್ಕಸ್ ಮಾಡಿದ್ವಿ ಇವತ್ತು ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಹೆಚ್ಚಿನ ಅನುದಾನ ಕೊಟ್ಟಿರುವ ಬಜೆಟ್ ಬಜೆಟ್ ಇದು ಮಹಿಳಾ ತಪ್ಪಿಲ್ಲ ಇನ್ನೊಂದು ವಿಶೇಷ ನಮ್ಮ ಏನು ಅಂತಂದರೆ ಕೃಷಿ ಮತ್ತು ಪೂರಕ ಚಟುವಟಿಕೆಗಳ ಚಟುವಟಿಕೆಗಳ ವಲಯಕ್ಕೆ ಮೂವತ್ತೊಂದು ಸಾವಿರದ ಇಪ್ಪತ್ತ ಎಂಟು ಕೋಟಿ ರೂಪಾಯಿ ಅನುದಾನವನ್ನು ಕೊಡಲಾಗಿದೆ ಆಸ್ತಿ ನೋಂದಣಿ ವಂಚನೆ ತಡೆಗಟ್ಟಲು ಐಐಟಿ ಕಾನ್ಪುರ ನೆರವಿನೊಂದಿಗೆ ಬ್ಲಾಕ್ ಚೈನ್ ತಂತ್ರಜ್ಞಾನ ಬಳಕೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಅಂದರೆ ಆಸ್ತಿ ನೋಂದಣಿಯಲ್ಲಿ ಏನಾದರೂ ಅವ್ಯವಹಾರಗಳು ಆಗಬಾರ್ದು ಯಾವುದೇ ರೀತಿಯ ಅವ್ಯವಹಾರಗಳು ನಡೀಬಾರ್ದು ಅನ್ನೋ ಉದ್ದೇಶಕ್ಕೆ ಬ್ಲ್ಯಾಕ್ ಚೈನ್ ತಂತ್ರಜ್ಞಾನವನ್ನು ಬಳಕೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಇದಕ್ಕೆ ಐ ಐ ಟಿ ಕಾನಪುರ ಕೂಡ ಸಹಕಾರವನ್ನು ನೀಡ್ತಾ ಇದೆ ಜೊತೆಗೆ ಮಂಗಳೂರು ಪಣಜಿ ಮಧ್ಯೆ ಜಲಮಾರ್ಗ ಕೂಡ ಸೃಷ್ಟಿಯಾಗ್ತಿದೆ ಅಂದರೆ ಮಂಗಳೂರು ಪಣಜಿ ಮಧ್ಯೆ ಇನ್ಮೇಲೆ ಜಲಮಾರ್ಗ ಇರ್ತದೆ ಮಂಗಳೂರಿಗೆ ಪಣಜಿಗೆ ಹೋಗಬೇಕಾದವರು ವಿ ಕ್ಯಾನ್ ಗೋ ಬೈ ಹಡಗು ಇನ್ನು ಮಹಿಳೆಯರಿಗೆ ಈ ಬಜೆಟ್ ಅಲ್ಲಿ ಈಗಾಗಲೇ ಹೇಳಿದ್ದೀನಿ ಏನಪ್ಪಾ ಅಂತಂದ್ರೆ ಮಹಿಳಾ ಬಜೆಟ್ ಇದು ಅಂತ ನೀವು ಕರಿಬೋದು ಯಾಕಂದ್ರೆ ಅತಿ ಹೆಚ್ಚು ಮೊತ್ತವನ್ನು ಮೊತ್ತವನ್ನ ಅತಿ ದೊಡ್ಡ ಮೊತ್ತವನ್ನ ಮಹಿಳೆಯರ ಅಭಿವೃದ್ಧಿಗೆ ಇಟ್ಟಿರೋದಲ್ಲದೆ ಇವತ್ತು ಮಹಿಳಾ ದಿನಾಚರಣೆ ಆದ ಕಾರಣ ಇವತ್ತು ಬಜೆಟ್ ಮಂಡನೆಯಾಗಿದೆ ಜೊತೆಗೆ ಮಹಿಳೆಯರ ಏನು ಹೇಳ್ತಾರೆ ಅವರ ಅಭಿವೃದ್ಧಿಗೆ ಮತ್ತು ಆ ಕ್ಷೇತ್ರವನ್ನ ಮಹಿಳಾ ಕ್ಷೇತ್ರವನ್ನ ಹೆಚ್ಚು ಸ್ವಾವಲಂಬಿ ಮಾಡಲಿಕ್ಕೆ ಸಂಪನ್ಮೂಲ ಭರಿತವನ್ನಾಗಿ ಮಾಡಲಿಕ್ಕೆ ಈ ಬಜೆಟ್ ಅಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಮಹಿಳಾ ಅಭಿವೃದ್ಧಿಗೆ ಮೂವತ್ತೇಳು ಸಾವಿರದ ಒಂದು ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಅನುದಾನವನ್ನು ಕೊಡಲಾಗಿದೆ ಹಾಗೆ ಮಹಿಳಾ ಉದ್ಯಮಿಗಳಿಗೆ ನೆರವಾಗ್ಲು ಎರಡು ಕೋಟಿಯವರೆಗೆ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಸಾಲ ಎರಡು ಕೋಟಿ ಬಹಳ ದೊಡ್ಡ ಮೊತ್ತ ಎರಡು ಕೋಟಿ ಅಂದ್ರೆ ನಾಲ್ಕರ ಬಡ್ಡಿ ದರದಲ್ಲಿ ಅವರಿಗೆ ಸಾಲವನ್ನು ನೀಡಲಾಗ್ತಿದೆ ಜೊತೆಗೆ ಪ್ರತಿ ತಾಲೂಕಿನ ಹತ್ತರಂತೆ ಅಂದರೆ ಪ್ರತಿ ತಾಲೂಕಿನ ಹತ್ತರಂತೆ ಎರಡು ಸಾವಿರದ ಎರಡು ನೂರ ಅರವತ್ತು ಕಿರು ಉದ್ದಿಮೆ ಮೂಲಕ ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ಉತ್ತೇಜನ ಅಂದರೆ ಪ್ರತಿ ತಾಲೂಕಿನ ಹತ್ತರಂತೆ ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ಕೆಲಸ ಅಂತಂದರೆ ಮಹಿಳೆಯರು ಇನ್ಮೇಲೆ ಸ್ವಾವಲಂಬಿ ಜೊತೆಗೆ ಅವರು ಸಂಪನ್ಮೂಲ ಕ್ಷೇತ್ರ ಆಗಿ ಬದಲಾವಣೆ ಆಗ್ತಾರೆ ಜೊತೆಗೆ ಗರ್ಭಿಣಿ ಉದ್ಯೋಗಿಗಳಿಗೆ ಆರು ತಿಂಗಳ ರಜೆಯನ್ನು ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಮುಂದಿನದು ಇನ್ನು ಮಹಿಳೆಯರಿಗೆ ಸಾಮಾನ್ಯವಾಗಿ ಎಲ್ಲ ವರ್ಗದವರಿಗೆ ಏನನ್ನ ಕೊಟ್ಟರು ಅನ್ನೋದನ್ನ ನೋಡಿದ್ವಿ ಈಗ ಬೆಂಗಳೂರಿಗೆ ನಮ್ಮ ಬಜೆಟ್ ಅಲ್ಲಿ ನಮ್ಮ ರಾಜಧಾನಿಗೆ ಏನ್ ಸಿಕ್ಕಿದೆ ಅನ್ನುವಂಥದ್ದನ್ನು ನೋಡೋಣ ಬಜೆಟ್ನ ಹೈಲೈಟ್ ಅಲ್ಲಿ ಬೆಂಗಳೂರಿಗೆ ಏಳು ಸಾವಿರದ ಏಳುನೂರ ತೊಂಬತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಕೊಡಲಾಗಿದೆ ಜೊತೆಗೆ ಬೆಂಗಳೂರು ಉಪನಗರ ರೈಲು ಅಭಿವೃದ್ಧಿಗೆ ಹದಿನೈದು ಸಾವಿರದ ಏಳುನೂರ ಅರವತ್ತೇಳು ಕೋಟಿ ರೂಪಾಯಿ ಮೀಸಲಾತಿಯನ್ನ ನೀಡಲಾಗಿದೆ ಅವರಿಗೆ ಹದಿನೈದು ಸಾವಿರದ ಏಳುನೂರ ಅರವತ್ತೇಳು ಕೋಟಿ ಮೀಸಲಾಗಿದೆ ಜೊತೆಗೆ ಮೇಕೆದಾಟು ಯೋಜನೆಗೆ ಕಾಯಕಲ್ಪ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಮೀಸಲಾಗಿದೆ ಮೇಕೆದಾಟು ಯೋಜನೆಗೆ ಒಂಬತ್ತು ಸಾವಿರ ಕೋಟಿ ಮೀಸಲಾಗಿದ್ದರೆ ಮೆಟ್ರೋ ರೈಲು ಯೋಜನೆಗೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಮೆಟ್ರೋ ರೈಲ್ಗಿದೆ ಇನ್ಮೇಲೆ ನೀವು ಬೆಂಗಳೂರಲ್ಲಿ ಸಂಚಾರ ಮಾಡಬೇಕು ಬೆಂಗಳೂರಲ್ಲಿ ಓಡಾಡಬೇಕು ಅಂದ್ರೆ ತುಂಬಾ ಸ್ಪೀಡಲ್ಲಿ ಓಡಾಡ್ತೀರಿ ಬಿಕಾಸ್ ಮೂವತ್ತು ಸಾವಿರ ಕೋಟಿ ಮೆಟ್ರೋಗಿದೆ ಅಂತ ಎಲ್ಲ ಎಲ್ಲಾ ಕಡೆ ಬೆಂಗಳೂರಿನ ಮೂಲೆ ಮೂಲೆಗೂ ಮೆಟ್ರೋ ತಲುಪ್ತದೆ ಅನ್ನುವಂಥದ್ದು ಹೊರವರ್ತುಲ ರಸ್ತೆ ಅಂದ್ರೆ ಬೆಂಗಳೂರಿನ ಹೊರವಲಯದ ರಸ್ತೆಗಳನ್ನ ಸೇರಿಸಲಿಕ್ಕೆ ಕ್ಲೀನ್ ಆಗಿಡ್ಲಿಕ್ಕೆ ಮತ್ತು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬೆಂಗಳೂರಿಗೆ ಈ ಸಾರಿ ಹೊರವರ್ತುಲ ರಸ್ತೆಗಳಿಗೆ ಹದಿನಾಲ್ಕು ಸಾವಿರದ ಏಳುನೂರ ಎಂಬತ್ತೆಂಟು ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇರಿಸಲಾಗಿದೆ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ವಿಕ್ಟೋರಿಯಾ ಜಯದೇವ ಆಸ್ಪತ್ರೆಯಲ್ಲಿ ಅಂಗಾಂಗ ಕಸಿಗೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಇನ್ನೇ ಜನಸಾಮಾನ್ಯರಿಗೆ ಅಂಗಾಂಗ ಕಸಿ ಮಾಡಿಸ್ಕೋಬೇಕು ಅಂತಂದ್ರೆ ಹೆಚ್ಚಿನ ಏನಂದ್ರೆ ದುಡ್ಡಿನ ಸಮಸ್ಯೆಗಳೇನಾದರೂ ಇದ್ರೆ ಈ ಬಜೆಟ್ ಅವರಿಗೆ ನೆರವಾಗ್ತದೆ ಯಾಕಂದರೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅನುದಾನವನ್ನು ಕೊಡಲಾಗಿದೆ ಜೊತೆಗೆ ವಿಕ್ಟೋರಿಯಾ ಮತ್ತು ಜಯದೇವ ಆಸ್ಪತ್ರೆಗೆ ನೀವು ಸಂಪರ್ಕ ಮಾಡಿದರೆ ನಿಮಗೆ ಉನ್ನತ ಮಟ್ಟದ ಆರೋಗ್ಯ ಸೌಲಭ್ಯಗಳು ನಮ್ಮ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದು ಜೊತೆಗೆ ಕೆ ಸಿ ಜನರಲ್ ಆಸ್ಪತ್ರೆಗೆ ಆಸ್ಪತ್ರೆಯ ವಿಸ್ತರಣೆಗೆ ಅಂದರೆ ಕೆ ಸಿ ಜನರಲ್ ಆಸ್ಪತ್ರೆ ಇನ್ನೊ ಇನ್ನಷ್ಟು ದೊಡ್ಡದಾಗ್ತದೆ ಹೆಚ್ಚಿನ ಸೇವೆ ಸಿಗ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಉದ್ಯೋಗಿಗಳಿರ್ತಾರೆ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನರಿಗೆ ಆರೋಗ್ಯದ ಉತ್ತಮ ಸೇವೆಯನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಇಪ್ಪತ್ತು ಕೋಟಿ ರೂಪಾಯಿಯನ್ನ ಕೊಡಲಾಗಿದೆ ಜೊತೆಗೆ ಬೆಂಗಳೂರು ಅಂದರೆ ಬಿ ಬಿ ಎಂ ಪಿ ಆಫ್ಕೋರ್ಸ್ ಅದರ ಬಗ್ಗೆ ನಾವು ಮಾತಾಡಲೇಬೇಕು ಐವತ್ತೇಳು ವಾರ್ಡ್ಗಳಲ್ಲಿ ಜನಾರೋಗ್ಯ ಕೇಂದ್ರವನ್ನು ತೆರೆಯಲಾಗ್ತದೆ ವಿಚ್ ಈಸ್ ಗ್ರೇಟ್ ಮೂವ್ ಆ್ಯಂಡ್ ಬಿ ಬಿ ಎಂ ಪಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಮೂವತ್ತ್ ಮೂರು ಕೋಟಿ ಮೀಸಲಾಗಿದೆ ಅಂದರೆ ಬೆಂಗಳೂರಲ್ಲಿ ಸರ್ಕಾರಿ ಶಾಲೆಗಳು ಉಳಿಯೋದೇ ಕಷ್ಟವಾಗಿರುವಂಥ ಟೈಮ್ ಇದೆ ಯಾಕಂದರೆ ತುಂಬ ಜನ ಇಂಗ್ಲೀಷ್ ಶಿಕ್ಷಣ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಪ್ರೈಮರಿ ನರ್ಸರಿ ಅದು ಇದು ಅಂತ ಹೇಳಿ ಸರ್ಕಾರಿ ಶಾಲೆಗಳನ್ನು ಉಳಿಸೋದೇ ಕಷ್ಟವಾಗಿದೆ ಅಂಥದ್ರಲ್ಲಿ ಬಿ ಬಿ ಎಂ ಪಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಮೂವತ್ತ್ ಮೂರು ಕೋಟಿ ಅಂತಂದರೆ ನಿಮ್ಮ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಬೇಕು ಅಂದರೆ ನಮ್ಮ ಸರ್ಕಾರಿ ಶಾಲೆಗಳನ್ನು ಸೇರೋದು ಅತ್ಯುತ್ತಮವಾದ ನಿರ್ಧಾರ ಇನ್ನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಮೈಸೂರು ಲ್ಯಾಂಪ್ಸ್ ವರ್ಕ್ ನಿಯಮಿತಕ್ಕೆ ಸೇರಿದ ಪ್ರದೇಶವನ್ನು ಕರ್ನಾಟಕ ಸಂಸ್ಕೃತಿಯನ್ನು ಬಿಂಬಿಸುವ ಎಕ್ಸ್ಪೀರಿಯನ್ಸ್ ಬೆಂಗಳೂರು ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಲಾಗ್ತದೆ ಬೆಂಗಳೂರಲ್ಲಿ ಏನಿದೆ ಬೆಂಗಳೂರು ಹೇಗಿದೆ ಬೆಂಗಳೂರು ಅಂದರೆ ಏನು ಬೆಂಗಳೂರಿನ ವಿಶೇಷತೆ ಏನು ಅಂತ ನೀವು ತಿಳ್ಕೋಬೇಕು ಅಂದರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಮೈಸೂರು ಲ್ಯಾಂಪ್ ವರ್ಕ್ಗೆ ಸತಿ ಭೇಟಿ ಕೊಡಿ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ನಮ್ಮ ಬೆಂಗಳೂರನ್ನ ಬಿಂಬಿಸುವಂತಹ ಎಕ್ಸ್ಪೀರಿಯನ್ಸ್ ಬೆಂಗಳೂರು ಒಂದು ನಿರ್ಮಾಣವಾಗ್ತಾ ಇದೆ ಜೊತೆಗೆ ಬೆಂಗಳೂರಿನ ಹೆಸರ ಕುರಿ ಮೇಕೆ ತಳಿಗಳ ಕುರಿ ಮತ್ತು ಮೇಕೆ ತಳಿಗಳ ತರಬೇತಿಗೆ ಥೀಮ್ ಪಾರ್ಕ್ ಒಂದನ್ನು ಶುರು ಮಾಡ್ತಾ ಇದ್ದಾರೆ ಅದು ಒಂದು ನೂರು ಎಕರೆ ಪ್ರದೇಶದಲ್ಲಿ ಆಗ್ತಾ ಇದೆ ಬೆಂಗಳೂರಿನ ಹೆಸರ ಕುರಿ ಮತ್ತು ಮೇಕೆ ತಳಿಗಳ ಥೀಮ್ ಪಾರ್ಕ್ ಆಗ್ತಿದೆ ಇನ್ನು ಕೈಗೆಟುಕುವ ದರಗಳ ಮನೆಗಳನ್ನು ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಮೂವತ್ತೈದು ಲಕ್ಷದಿಂದ ನಲವತ್ತು ಲಕ್ಷ ರೂಪಾಯಿಗಳವರೆಗಿನ ಮೌಲ್ಯದ ಅಪಾರ್ಟ್ಮೆಂಟ್ ಮೊದಲ ನೋಂದಣಿಗೆ ಮುದ್ರಾಂಕ ಶುಲ್ಕವನ್ನು ಶೇಕಡಾ ಐದರಿಂದ ಶೇಕಡಾ ಮೂರಕ್ಕೆ ಇಳಿಸಿದ್ದಾರೆ ಇನ್ನು ಮೇಲೆ ಜನಸಾಮಾನ್ಯರು ಕೂಡ ಅಪಾರ್ಟ್ಮೆಂಟ್ ಅಲ್ಲಿ ಇರಬಹುದು ನಮ್ಮ ಮನೆಗಳು ಎಲ್ಲಿ ಅಂದರೆ ಅಪಾರ್ಟ್ಮೆಂಟಲ್ಲಿ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ಅಂತ ಹೇಳಬಹುದು ಅನ್ನೋ ರೀತಿಯ ಏನಪ್ಪ ಅಂತಂದರೆ ಅವಕಾಶ ನಮಗೆ ಸಾಮಾನ್ಯ ಜನರಿಗೆ ಸಿಗ್ತಾ ಇದೆ ಓಕೆ ಇನ್ನು ಕೃಷಿ ವಲಯಕ್ಕೆ ಈ ಬಜೆಟ್ ಏನು ಕೊಡ್ತು ಏನು ಕೃಷಿ ವಲಯದ ವಿಶೇಷ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ ಹೀಗಿದೆ ಸಿಂಗೇನ ಅಗ್ರಹಾರದಲ್ಲಿ ಹಣ್ಣು ಮಾರಾಟ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಲಾಗ್ತದೆ ಜೊತೆಗೆ ಚಾಮರಾಜನಗರದಲ್ಲಿ ಅರಿಶಿನ ಮಾರುಕಟ್ಟೆ ನಿರ್ಮಾಣವಾಗ್ತಾ ಇದೆ ಅಲ್ಲದೆ ಬ್ಯಾಡಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಣಸಿನಕಾಯಿ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ ಉತ್ತರ ಕರ್ನಾಟಕದ ಬಹುತೇಕ ರೈತರು ಮೆಣಸಿನಕಾಯಿ ಬೆಳೆಯನ್ನ ಬಹಳ ನೆಚ್ಕೊಂಡಿರ್ತಾರೆ ಯಾಕಂದ್ರೆ ಇದು ತುಂಬಾ ನೀಡಿ ತಿಂ ಯಾಕಂದ್ರೆ ಅಡಿಗೆಗೆ ಬೇಕಾಗಿರ್ತಕ್ಕಂಥದ್ದು ಸೌಂದರ್ಯವರ್ಧಕ ವಸ್ತುಗಳನ್ನು ತಯಾರಿ ಮಾಡಲಿಕ್ಕೆ ಬೇಕಾಗ್ತದೆ ಬಣ್ಣಗಳಿಗೆ ಬೇಕಾಗ್ತದೆ ಮೆಣಸಿನಕಾಯಿ ಬೆಳೆ ಏನಾಗ್ತದೆ ಅಂದ್ರೆ ಇಲ್ಲಿ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಶೋಧನಾ ಕೇಂದ್ರ ಮೆಣಸಿನಕಾಯಿ ಬೆಳೆ ಮೇಲೆ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಬ್ಯಾಡಗಿಯಲ್ಲಿ ಬ್ಯಾಡಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಓಕೆ ಉತ್ತರ ಕರ್ನಾಟಕದ ಆರು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿಯನ್ನು ಒದಗಿಸಲು ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಜಾರಿಗೆ ಯೋಜನೆಯನ್ನ ಕೈಗೊಳ್ಳಲಾಗಿದೆ ಕೃಷ್ಣಾ ಮೇಲ್ದಂಡೆ ಜಾರಿ ಹಂತದ ಮೂರನೇ ಹಂತಕ್ಕೆ ಇವರು ಅನುಮತಿಯನ್ನ ಕೊಟ್ಟಿದ್ದಾರೆ ಅಲ್ಲದೆ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಕೆರೆಗಳಿಗೆ ನೀರು ಹರಿಸುವ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ ರಾಜ್ಯದ ಎಲ್ಲ ಏತ ನೀರಾವರಿ ಯೋಜನೆಗಳನ್ನ ಸೂಕ್ತ ನಿರ್ವಹಣೆಗೆ ತಗೋಬೇಕು ಅಂತ ಅಡ್ವೈಸ್ ಮಾಡಿದ್ದಲ್ಲದೆ ಏತ ನೀರಾವರಿಯ ಮೂಲಕ ರಾಜ್ಯದ ಐದು ಲಕ್ಷ ಹೆಕ್ಟರ್ ಭೂಮಿಗೆ ಹೆಚ್ಚುವರಿ ನೀರಾವರಿಯನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದ್ದಾರೆ ಮತ್ತು ಒದಗಿಸುವುದಕ್ಕೆ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಬಜೆಟ್ನ ಇನ್ನೊಂದು ಗುರಿ ಏನಪ್ಪಾ ಅಂತಂದ್ರೆ ಏತ ನೀರಾವರಿ ಮೂಲಕ ರಾಜ್ಯದ ಐದು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರನ್ನು ಒದಗಿಸುವುದು ಮತ್ತು ವರದಾನ್ ನದಿಯ ಜೋಡಣೆ ಯೋಜನೆ ಅನುಷ್ಠಾನಕ್ಕೆ ಬಂದ ನಂತರ ಆ ಭಾಗದ ರೈತರಿಗೆ ಮತ್ತು ಅಲ್ಲಿನ ಜನರಿಗೆ ಕುಡಿಯುವ ನೀರಿನ ಕೈಗಾರಿಕೆಗಳಿಗೆ ಮತ್ತು ರೈತರಿಗೆ ಇದೊಂದು ಅನುಕೂಲವಾಗಿ ಪರಿಣಮಿಸುತ್ತೆ ಜೊತೆಗೆ ಎಂಟು ಜ್ಞಾನಪೀಠ ಪುರಸ್ಕೃತರು ಕಲಿತ ಶಾಲೆಗಳ ಅಭಿವೃದ್ಧಿಗೆ ಮನೆಯನ್ನ ಹಾಕಲಾಗಿದ್ದು ಈ ಯೋಜನೆ ಸಾಮರ್ಥ್ಯ ಮತ್ತು ಸಾರಥ್ಯ ಯೋಜನೆಯ ಅಡಿಯಲ್ಲಿ ನಮ್ಮ ಜ್ಞಾನಪೀಠ ಪುರಸ್ಕೃತರ ಶಾಲೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅನುಮತಿಯನ್ನು ನೀಡಲಾಗಿದೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲು ವಾರ್ಷಿಕ ಐದು ಕೋಟಿ ರೂಪಾಯಿಯನ್ನು ನೀಡಲಾಗಿದೆ ಅಂದರೆ ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಿಗಳಾಗಲಿ ಸರ್ಕಾರಿ ಸೇವೆಯನ್ನು ಸೇರ್ಲಿ ಅನ್ನುವಂತಹ ಮಹದ ಉದ್ದೇಶ ಏನು ಮಾಡ್ತಾ ಇದೆ ಅಂದರೆ ಐದು ವಾರ್ಷಿಕ ಐದು ಕೋಟಿ ರೂಪಾಯಿನ ಈ ಉದ್ದೇಶಕ್ಕೆ ಎತ್ತಿಡ್ಲಾಗಿದೆ ಜೊತೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಹದಿನೈದು ನೂರು ಕೋಟಿ ರೂಪಾಯಿ ಘೋಷಣೆಯನ್ನ ಮಾಡಲಾಗಿದೆ ಅಲ್ಲದೆ ಇಪ್ಪತ್ತೆರಡು ಲಕ್ಷ ಗ್ರಾಮೀಣ ಕುಟುಂಬಗಳಿಗೆ ನಾಲ್ಕು ಸಾವಿರದ ಮುನ್ನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯಾತ್ಮಕ ನಳ ಸಂಪರ್ಕ ಇಪ್ಪತ್ತೈದು ಸಾವಿರದ ಏಳುನೂರ ನಲವತ್ತು ಕೋಟಿ ರೂಪಾಯಿನ ಇದಕ್ಕೆ ವೆಚ್ಚ ಮಾಡಿದ್ದಾರೆ ನಳ ಸಂಪರ್ಕಕ್ಕೆ ಇಪ್ಪತ್ತೈದು ಸಾವಿರದ ಏಳುನೂರ ನಲ್ವತ್ತು ಕೋಟಿ ಆದ್ರೆ ಗ್ರಾಮೀಣ ಕುಟುಂಬಗಳಿಗೆ ನಾಲ್ ನಾಲ್ಕು ಸಾವಿರದ ಮುನ್ನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರನ್ನ ಒದಗಿಸುವಂತಹ ಯೋಜನೆ ಜಾರಿಯಾಗಿದೆ ಗ್ರಾಮೀಣ ಪ್ರದೇಶದ ಐದು ಸಾವಿರದ ಆರುನೂರ ಇಪ್ಪತ್ತೆರಡು ಗ್ರಂಥಾಲಯಗಳನ್ನ ಮಾಹಿತಿ ಮತ್ತು ತಂತ್ರಜ್ಞಾನ ಕೇಂದ್ರ ಕೇಂದ್ರಗಳನ್ನಾಗಿ ಉನ್ನತೀಕರಣ ಮಾಡಲಾಗ್ತಿದೆ ಇಲ್ಲಿ ಬರೀ ನೀವು ಬುಕ್ಸನ್ನು ತಗೊಂಡು ಓದೋದು ಮಾತ್ರ ಅಲ್ಲ ಇನ್ಫಾರ್ಮೇಷನ್ ಬೇಕು ಮತ್ತು ಟೆಕ್ನಿಕಾಲಿಟಿ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕು ಟೆಕ್ನಿಕಲಿ ಇನ್ಮೇಲೆ ನಮ್ಮ ಗ್ರಂಥಾಲಯಗಳು ಸ್ಟ್ರಾಂಗ್ ಆಗಿರ್ತವೆ ಇನ್ಫಾರ್ಮೆಟಿಕಲಿ ಗ್ರಂಥಾಲಯಗಳು ಇನ್ಮೇಲೆ ಸಪೋರ್ಟಿವ್ ಆಗಿರ್ತವೆ ಬಿಕಾಸ್ ಗ್ರಾಮೀಣ ಪ್ರದೇಶದ ಐದು ಸಾವಿರದ ಆರುನೂರ ಇಪ್ಪತ್ತ ಎರಡು ಗ್ರಂಥಾಲಯಗಳನ್ನು ಉನ್ನತೀಕರಣಕ್ಕೆ ನಮ್ಮ ಬಜೆಟ್ ಅಷ್ಟು ಅಂತ ಹೇಳಿದೆ ಜೊತೆಗೆ ಧಾರವಾಡ ಕಿತ್ತೂರು ಬೆಳಗಾವಿ ಹೊಸ ರೈಲು ಮಾರ್ಗ ನಿರ್ಮಿಸಲು ನಾಲ್ಕು ನೂರ ಅರವತ್ತ್ ಮೂರು ಕೋಟಿ ಇನ್ನು ಯಾರಾದರೂ ಧಾರವಾಡದಲ್ಲಿ ಕಿತ್ತೂರು ಬೆಳಗಾವಿ ವಿದ್ಯಾರ್ಥಿಗಳಿದ್ದರೆ ನೀವು ಬಸ್ ಚಾರ್ಜನ್ನು ಚಿಂತೆ ಮಾಡಬೇಡಿ ವೀಕೆಂಡಲ್ಲಿ ಊರಿಗೆ ಹೋಗಿ ಬರ್ಬೋದು ಬಿಕಾಸ್ ಇನ್ಮೇಲೆ ರೈಲು ನಮ್ಮ ಮಾರ್ಗದಲ್ಲಿ ಓಡ್ತದೆ ಓಕೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹೆಚ್ಚುವರಿ ತೆರಿಗೆ ಇಲ್ಲ ಎಂದು ಬಜೆಟ್ನಲ್ಲಿ ತಿಳಿಸಲಾಗಿದೆ ಇದನ್ನು ನೀವು ಹೇಗೆ ಕನ್ಸಿಡರ್ ಮಾಡ್ತೀರಿ ಇದು ನಿಮ್ಮ ಮೇಲೆ ಬಿಟ್ಟಿದ್ದು ಎಷ್ಟು ಯಾಕೆಂದರೆ ಈಗ ಇಂಧನದ ಬೆಲೆ ಹೆಚ್ಚಾಗಿದೆ ಅಂತ ಟ್ರೋಲ್ ಪೇಜಸ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ವಿಡಿಯೋಸ್ ಹರಿದಾಡ್ತಿತ್ತು ಈಗೇನು ಹೇಳ್ತಾ ಇದ್ದಾರೆ ಅಂದರೆ ಹೆಚ್ಚುವರಿ ತೆರಿಗೆ ಇನ್ಮೇಲೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಸ್ವಂತ ಕಟ್ಟಡಗಳಿಲ್ಲದ ಒಂದು ನೂರು ಪೊಲೀಸ್ ಠಾಣೆಗಳಿಗೆ ಎರಡು ನೂರು ಕೋಟಿ ರೂಪಾಯಿ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗ್ತದೆ ಯಾರೆಲ್ಲ ಪೊಲೀಸರು ತಮ್ಮ ಸ್ಟೇಷನನ್ನು ಬಾಡಿಗೆ ಕಟ್ಟಡದಲ್ಲಿ ಇಟ್ಟಿದ್ರು ಈಗ ಅವರಿಗೆ ಸ್ವಂತ ಕಟ್ಟಡ ಸಿಗ್ತದೆ ಮತ್ತೆ ಏನಪ್ಪಾ ಅಂದರೆ ಈಗ ಪಿ ಎಸ್ ಐ ಕಾಲ್ ಆಗ್ತದೆ ನಾಲ್ಕುನೂರು ಐದುನೂರು ಹೀಗೆ ನಿರಂತರವಾಗಿ ಪಿ ಎಸ್ ಐ ಕಾಲ್ ಆಗ್ತದೆ ಯಾರೆಲ್ಲ ಪಿ ಎಸ್ ಐ ಆಗ್ತೀರಿ ಮೇ ಬಿ ಹೊಸ ಕಟ್ಟಡಕ್ಕೆ ಹೊಸ ಎಸ್ ಐ ಆಗಿ ನೀವು ಜಾಯಿನ್ ಆಗ್ಬೋದು ಆಲ್ ದ ವೆರಿ ಬೆಸ್ಟ್ ಚೆನ್ನಾಗಿ ಓದಿ ಜೊತೆಗೆ ಬಾದಾಮಿ ತಾಲೂಕಿನ ಗುಳೇದಗುಡ್ಡ ನಗರದಲ್ಲಿ ಜವಳಿ ಪಾರ್ಕ್ ಸ್ಥಾಪನೆ ಮಾಡಲಾಗುತ್ತೆ ಅನ್ನುವಂಥದ್ದು ಕೂಡ ಈ ಬಜೆಟ್ನ ವಿಶೇಷ ಅಯೋಧ್ಯೆಯಲ್ಲಿ ಯಾತ್ರಿ ನಿವಾಸವನ್ನ ನಿರ್ಮಾಣ ಮಾಡಲಿಕ್ಕೆ ಹತ್ತು ಕೋಟಿ ರೂಪಾಯಿ ಅನುದಾನವನ್ನ ಬಿ ಎಸ್ ವೈ ಸರ್ಕಾರ ಮೀಸಲಾಗಿ ಇರಿಸಿದೆ ಇದಾಗಿತ್ತು ರಾಜ್ಯ ಬಜೆಟ್ನ ಹೈಲೈಟ್ಗಳು ಈಗಾಗಲೇ ನಾನು ಮೊದಲಿಗೆ ಹೇಳಿದಂಗೆ ಯೂನಿಯನ್ ಬಜೆಟ್ ಅನ್ನ ಫೆಬ್ರವರಿ ತಿಂಗಳಲ್ಲಿ ನಾವು ಮಾಡಿದ್ವಿ ಈಗ ರಾಜ್ಯದ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಮತ್ತು ಆ ಹೈಲೈಟ್ ನಿಮಗೆ ತಲುಪಿಸಿದ್ದೇವೆ ಆ ಹೈಲೈಟ್ಗಳು ಅಂದರೆ ಎಲ್ಲವನ್ನು ಕಂಪ್ಲೀಟ್ ಬಜೆಟ್ ಅನ್ನು ನಾವು ನಿಮಗೆ ಕವರ್ ಮಾಡೋಕ್ಕಾಗಲ್ಲ ಯಾಕಂದರೆ ಇಟ್ಸ್ ಅ ಲೆಂತಿ ಪ್ರೊಸೆಸ್ ಏನಂದರೆ ಯಾವೆಲ್ಲ ಎಕ್ಸಾಮ್ಗೆ ನಿಮಗೆ ಪೂರಕವಾಗ್ತದೆ ಮತ್ತು ನಮಗೆ ತುಂಬ ಹತ್ತಿರದ ಮಾಹಿತಿಯೋ ಅದನ್ನು ನಾವು ನಿಮಗೆ ತಲುಪಿಸಿದ್ದೇವೆ ನಿರಂತರವಾಗಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪಬೇಕು ಅಂತಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿರಂತರವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಎಲ್ಲ ಪ್ರೋಗ್ರಾಮ್ಗಳಿಗೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಿರಂತರವಾಗಿರಲಿ ಧನ್ಯವಾದ Please subscribe to our channel and press the bell button for latest educational videos.